ಶ್ರೀ ಗುರುಮಲ್ಲಿಕಾರ್ಜುನ ಶಿಕ್ಷಣ ಮಹಾವಿದ್ಯಾಲಯ ಬಿ ಇ ಡಿ ಚರ್ಚನ್ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ರಜೆ ವ್ಯಕ್ತಿಗಳಿಗೆ ಅಥವಾ ಒಬ್ಬ ನೌಕರಸ್ಥನಿಗೆ ರಜೆ ಎಷ್ಟು ಅವಶ್ಯಕವಾಗಿದೆ ಮತ್ತು ರಜೆಯನ್ನು ಪಡೆದುಕೊಳ್ಳುವಂತಹ ನಿಯಮಗಳು ಯಾವುವು ಹಾಗೂ ರಜೆಯ ಪ್ರಕಾರಗಳು ಯಾವುವು ಅನ್ನೋದನ್ನು ವಿವರವಾಗಿ ತಮ್ಮ ಮುಂದೆ ವಿವರಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಈ ರಜೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗ್ತದೆ. ಯಾಕಂತಂದರೆ ರೆಸ್ಟ್ ಈಸ್ ಅ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ತೀವಿ. ಅಂದರೆ ಯಾವುದೇ ಒಬ್ಬ ಶಿಕ್ಷಕರಾಗಿರಲಿ ಅಥವಾ ಯಾವುದೇ ನೌಕರಸ್ಥರಾಗಿರಲಿ ಕಂಟಿನ್ಯೂಸ್ ಆಗಿ ಅಂದರೆ ನಿರಂತರವಾಗಿ ಕೆಲಸದಲ್ಲಿ ತೊಡಗಿದಾಗ ಅವರ ಮೆದುಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸದೇ ಇರ್ಬೋದು. ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ ಅಥವಾ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದು ಮನೆಯ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳಿದ್ದಾಗ, ಆರೋಗ್ಯದಲ್ಲಿ ಏರುಪೇರುಗಳಾದಾಗ ನೌಕರಿಯಿಂದ ಸ್ವಲ್ಪ ಬಿಡುಗಡೆಯನ್ನು ಪಡೆದುಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇರ್ತದೆ. ಆಯಾ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಜೆಗಳನ್ನು ಪಡೆದುಕೊಳ್ಬೇಕಾಗ್ತದೆ. ಈ ರಜಾ ಸೌಲಭ್ಯಗಳನ್ನು ಪಡಿಬೇಕಾಗಿತ್ತು ಅಂತಂದರೆ ನೌಕರ ಕೆಲವೊಂದಿಷ್ಟು ನಿಬಂಧನೆಗೆ ಒಳಗಾಗಬೇಕಾಗ್ತದೆ. ಕೆಲವೊಂದಿಷ್ಟು ನಿಯಮಗಳಿರ್ತವೆ, ಆ ನಿಯಮಗಳಿಗೆ ಒಳಗಾಗಿ ರಜೆಯನ್ನು ಪಡೆದುಕೊಳ್ಬೇಕು. ಆ ನಿಯಮಗಳು ಯಾವುವು ಅಂತಂದರೆ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವ ಅನುಮತಿಯನ್ನು ಪಡೆಯಬೇಕು. ಅಂದರೆ ರಜೆಯನ್ನು ಕೊಡುವಂತಹ ಪ್ರಾಧಿಕಾರ ಏನಿರ್ತದಲ್ಲ, ಅಧಿಕಾರ ಇರ್ತದಲ್ಲ, ಅಲ್ಲಿಂದ ಅನುಮತಿಯನ್ನು ಪಡೆದುಕೊಂಡೇ ರಜೆಯನ್ನು ಪಡ್ಕೋಬೇಕು. ಆಮೇಲೆ ರಜೆ ನನ್ನ ಹಕ್ಕು ಅಂತ ಯಾವುದೇ ನೌಕರ ತಿಳಿದುಕೊಳ್ಳೋ ಹಾಗೆ ಅಥವಾ ಹೇಳೋ ಹಾಗೆ ಇಲ್ಲ. ಯಾಕಂದರೆ ಅದು ಹಕ್ಕಲ್ಲ, ಯಾಕಂದರೆ ಕೆಲವೊಂದಿಷ್ಟು ಅಗತ್ಯ ಅವಶ್ಯಕತೆ ಇತ್ತು ಅಂತಂದರೆ ಆ ರಜೆಯನ್ನು ಕೊಡುವಂತಹ ಪ್ರಾಧಿಕಾರ ರಜೆ ಮಂಜೂರು ಮಾಡಬಹುದು ಅಥವಾ ಬಿಡಬಹುದು, ತಿರಸ್ಕರಿಸಲು ಕೂಡ ಬಹುದು ಅಥವಾ ಮಂಜೂರು ಮಾಡಿ ಆಮೇಲೆ ಕೂಡ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬಹುದು. ಅದಕ್ಕೆ ಅದು ಹಕ್ಕಲ್ಲ, ಅದು ಸಂಪೂರ್ಣವಾಗಿ ರಜೆ ಮಂಜೂರು ಮಾಡುವ ಪ್ರಾಧಿಕಾರವನ್ನು ಅವಲಂಬಿಸಿರ್ತದೆ. ಆಮೇಲೆ ಸಮರ್ಥನೀಯ ಕಾರಣಗಳಿಲ್ಲದಿದ್ದಲ್ಲಿ ಅನಧಿಕೃತವಾಗಿ ಗೈರು ಹಾಜರಿಯಾದರೆ ಅದನ್ನು ಗೈರು ಹಾಜರಿ ಎಂದು ತೀರ್ಮಾನಿಸಬಹುದೇ ವಿನಃ ಅದು ರಜೆ ಆಗುವುದಿಲ್ಲ. ಆಮೇಲೆ ದುರ್ನಡತೆಗೆ, ಇಲಾಖಾ ವಿಚಾರಣೆಗೆ ಅದನ್ನು ಹೂಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಅಂದರೆ ಅನವಶ್ಯಕವಾಗಿ ಅನಗತ್ಯವಾಗಿ ಗೈರು ಹಾಜರಾದರೆ. ಆಮೇಲೆ ಯಾವುದೇ ರೀತಿಯಾಗಿರುವಂತಹ ಚಟುವಟಿಕೆಗಳಲ್ಲಿ, ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಲ್ಲಿ, ಭಾಗವಹಿಸಿದ್ದಲ್ಲಿ, ಕೆಟ್ಟ ರೀತಿಯಲ್ಲಿ ರಜೆಯನ್ನು ಕೇಳಿದ್ದ ಸಂದರ್ಭ ಬಂದಿತ್ತು ಅಂತಂದರೆ ಅದನ್ನು ಕಾನೂನು ಬಾಹಿರ ಅಂತ ಪರಿಗಣಿಸಿ ಅಲ್ಲಿ ಕ್ರಮವನ್ನು ಕೂಡ ತೆಗೆದುಕೊಳ್ಬಹುದು. ಆಮೇಲೆ ಇನ್ನು 4 ತಿಂಗಳಿಗೂ ಮೀರಿದ ಅನಧಿಕೃತ ಗೈರು ಹಾಜರಾಗಿರುವಂತಹ ನೌಕರನನ್ನು 4 ತಿಂಗಳವರೆಗೆ ಕೆಲವೊಂದಿಷ್ಟು ಕಾರಣಗಳನ್ನು ನೀಡಿ ಗೈರು ಹಾಜರಾಗ್ಬೋದು. ಅನಧಿಕೃತವಾಗಿ 4 ತಿಂಗಳಿಗೂ ಮೀರಿ ಗೈರು ಹಾಜರಾದ ಅಂತಂದರೆ ಅಂತಹ ನೌಕರನ್ನು ನಿಯಮಬಾಹಿರ ಅಂಥೇಳಿ 1957 KCS ನಿಯಮದ ರೀತಿಯ ವಿಚಾರಣೆಗೊಳಿಸಿ ಸೇವೆಯಿಂದ ಅವರನ್ನು ವಜಾಗೊಳಿಸ್ಬೋದು. ಆಮೇಲೆ ಒಂದು ರಜೆಯನ್ನು ಮತ್ತೊಂದು ರಜೆಯೊಂದಿಗೆ ಸಂಯೋಜಿಸಬಹುದು, ಆದರೆ ಆಕಸ್ಮಿಕ ರಜೆಯನ್ನು ಸಂಯೋಜಿಸಲು ಅವಕಾಶ ಇರುವುದಿಲ್ಲ. ಹಲವಾರು ರೀತಿಯಾಗಿರುವಂತಹ ರಜೆಗಳು ಬರ್ತವೆ, ಸಾಂದರ್ಭಿಕ ರಜೆ, ವಿಶೇಷ ರಜೆ, ಗಳಿಕೆ ರಜೆ, ಅರ್ಧವೇತನ ರಜೆ, ಪರಿವರ್ತಿತ ರಜೆ, ಹಕ್ಕಿನಲ್ಲಿ ಇಲ್ಲದ ರಜೆ, ಅಸಾಧಾರಣ ರಜೆ, ಇನ್ನು ಹೇಳ್ತೀನಿ ಹಲವಾರು ರೀತಿಯಾಗಿರುವಂತಹ ರಜೆಗಳು ಬರ್ತವೆ. ಈ ಎಲ್ಲ ರಜೆಗಳಲ್ಲಿ ರಜೆಗಳನ್ನು ಒಂದರ ಜೊತೆ ಇನ್ನೊಂದು ಬೆರೆಸ್ಬೋದು, ಆದರೆ ಆಕಸ್ಮಿಕ ರಜೆಯನ್ನು ಈ ಯಾವುದೇ ರಜೆಯೊಂದಿಗೆ ಸೇರಿಸಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿರುವಂತಹ ನಿಯಮಗಳಿಗೆ ಅನುಗುಣವಾಗಿ ರಜೆಯನ್ನು ತೆಗೆದುಕೊಳ್ಬೋದು. ಹಾಗಾದರೆ ಈ ರಜೆಯ ಪ್ರಕಾರಗಳು ಯಾವುವು? ಹಲವಾರು ರೀತಿಯಾಗಿರುವಂತಹ ರಜೆಗಳಿದಾವೆ. ಈಗ ತಾನೇ ನಾನು ಹೇಳಿದ್ನಲ್ಲ ಅವೇ, ಅವುಗಳನ್ನು ಒಂದೊಂದಾಗಿ ಹೇಳ್ತೀನಿ. ಸಾಂದರ್ಭಿಕ ರಜೆ ಅಥವಾ ಆಕಸ್ಮಿಕ ರಜೆ ಅಂತ ಕರಿತೀವಿ. ಆಮೇಲೆ ವಿಶೇಷ ಸಾಂದರ್ಭಿಕ ರಜೆ, ಗಳಿಕೆ ರಜೆ, ಅರ್ಧವೇತನ ರಜೆ, ಪರಿವರ್ತಿತ ರಜೆ, ಹಕ್ಕಿನಲ್ಲಿ ಇಲ್ಲದ ರಜೆ, ಅಸಾಧಾರಣ ರಜೆ, ಪರೀಕ್ಷಾ ರಜೆ, ಹೆರಿಗೆ ರಜೆ, ಪಿತೃತ್ವ ರಜೆ, ವಿಶೇಷ ದುರ್ಬಲತೆ ರಜೆ, ಹೀಗೆ
ಹಲವಾರು ರೀತಿಯಾಗಿರುವಂತಹ ರಜೆಗಳಿವೆ. ಅವುಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು, ಅವುಗಳ ನಿಯಮ ಏನು ಅನ್ನೋದನ್ನು ನಾವು ಇವಾಗ ಒಂದೊಂದಾಗಿ ನೋಡೋಣ. ಮೊದಲೇದಾಗಿ ಸಾಂದರ್ಭಿಕ ರಜೆ. ಸಾಂದರ್ಭಿಕ ರಜೆ ಅಂದರೆ ಹೆಸರೇ ಸೂಚಿಸುವ ಹಾಗೆ ಇಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ತೆಗೆದುಕೊಳ್ಳುವಂತಹ, ಆಕಸ್ಮಿಕವಾಗಿ ಏನಾದರೂ ತೊಂದರೆಗಳಾದಾಗ ಅಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ರಜೆಯನ್ನು ಸಾಂದರ್ಭಿಕ ರಜೆ ಅಂತ ನಾವು ಕರಿತೀವಿ. ಇಲ್ಲಿ ಸರ್ಕಾರಿ ನೌಕರನ ಸೇವೆಯ ಮೊದಲು ಒಂದು ವರ್ಷದ ಸೇವಾವಧಿಯಲ್ಲಿ ಒಂದು ತಿಂಗಳ ಕರ್ತವ್ಯದ ನಂತರ ಒಂದು ದಿನದ ರಜೆ, ಅಂದರೆ ಒಂದು ತಿಂಗಳಿಗೆ ಒಂದು ಈ ಆಕಸ್ಮಿಕವಾಗಿರುವಂತಹ ರಜೆ ಇರ್ತದೆ, ಕ್ಯಾಜುವಲ್ ಲೀವ್ ಅಂತ ನಾವು ಇದಕ್ಕೆ ಕರಿತೀವಿ. ಈ ಒಂದು ರಜೆಯನ್ನು ನೌಕರಿಗೆ ಜಾಯ್ನ್ ಆದಮೇಲೆ ಒಂದು ತಿಂಗಳ ಆದಮೇಲೆ, ಒಂದು ವರ್ಷದ ಸೇವೆ ಮುಗಿದ ಮೇಲೆ ಆಮೇಲೆ ಒಂದು ತಿಂಗಳಾದಮೇಲೆ ಈ ರಜೆಯನ್ನು ಪಡೆದುಕೊಳ್ಬೇಕು. ಇದು ಪ್ರತಿ ಕ್ಯಾಲೆಂಡರ್ ವರ್ಷಕ್ಕೆ 15 ದಿನಗಳು, ಅಂದರೆ ಒಂದು ವರ್ಷಕ್ಕೆ 15, ತಿಂಗಳಿಗೆ ಒಂದು ಅನ್ನೋ ಹಾಗೆಯೇ ಆದರೆ 12 ತಿಂಗಳು 15 ರಜೆಗಳು ಇಲ್ಲಿ ಜಮಾ ಆಗಿ ಇರ್ತವೆ. ಅತಿರಥವಾಗಿ ಗರಿಷ್ಠ 7 ದಿನಗಳು, ಅಂದರೆ ಇನ್ನೂ ಹೆಚ್ಚಿಗೆ ಬೇಕಂದರೆ 7 ದಿನಗಳನ್ನು ತೆಗೆದುಕೊಳ್ಬೇಕು. ಸಾರ್ವತ್ರಿಕ ರಜೆಯೊಂದಿಗೆ ಇದನ್ನು ಸಂಯೋಜಿಸಿದಾಗ ಗರಿಷ್ಠ 10 ದಿನಗಳು, ಅಂದರೆ ಕಂಟಿನ್ಯೂ ಅತಿರಥವಾಗಿ ಅಂತಂದರೆ ಇಲ್ಲಿ ಕಂಟಿನ್ಯೂ ಆಗಿ 7 ತೊಗೋಬೋದು. ಮಧ್ಯದಲ್ಲಿ ಸಾರ್ವತ್ರಿಕ ರಜೆಗಳಿದ್ವು, ಸಂಡೇ ಸ್ಯಾಟರ್ಡೇಗಳಿದ್ವು ಅಥವಾ ಯಾವುದೋ ಹಾಲಿಡೇ ಗೌರ್ಮೆಂಟ್ ಹಾಲಿಡೇಗಳಿದ್ವು ಅಂತಂದರೆ ಅಂತಹ ಸಂದರ್ಭದಲ್ಲಿ ಅವುಗಳೊಂದಿಗೆ ಸೇರಿಸಿ ಕಂಟಿನ್ಯೂ ಆಗಿ 10 ದಿನ ತೊಗೋಬೇಕು, ತೊಗೋಬೋದು. ಅದಕ್ಕಿಂತ ಹೆಚ್ಚಿಗೆ ತೆಗೆದುಕೊಳ್ಳೋ ಹಾಗೆ ಇಲ್ಲ. ಆಮೇಲೆ ಡಿಸೆಂಬರ್ ಅಂತ್ಯದೊಳಗೆ ಉಪಯೋಗಿಸಿಕೊಳ್ಳದಿದ್ದಲ್ಲಿ ವ್ಯಯವಾಗುತ್ತವೆ, ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೂ 15 ರಜೆಗಳು, ಅಷ್ಟರೊಳಗಾಗಿ ಅವು ಬಳಕೆ ಆಗಬೇಕು, ಇಲ್ಲದೇ ಇದ್ದರೆ ಅವು ವೇಸ್ಟ್. ಅಂದರೆ ಅವುಗಳನ್ನು ನಂತರದಲ್ಲಿ ಮುಂದಿನ ವರ್ಷಕ್ಕೆ ಆ್ಯಡ್ ಮಾಡ್ಕೋತೀನಿ ಅಂತಂದರೆ ಆಗೋದಿಲ್ಲ, ಅಲ್ಲಿಗೆ ಅವು ಮುಗಿದು ಹೋಗ್ಬಿಟ್ಟು. ಆಮೇಲೆ ಇತರೆ ರಜೆಯೊಂದಿಗೆ ಸಂಯೋಜಿಸಲು ಅವಕಾಶವಿಲ್ಲ. ಇವುಗಳನ್ನು ಆಕಸ್ಮಿಕ ರಜೆಗಳನ್ನು ಇವುಗಳನ್ನು ಇನ್ನೊಂದು ರಜೆಯ ಜೊತೆಗೆ ಸೇರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಸಾರ್ವತ್ರಿಕ ರಜೆ ಆಗಿರ್ಬೋದು, ನಿರ್ಬಂಧಿತ ರಜೆ ಆಗಿರ್ಬೋದು, ಇವುಗಳ ಜೊತೆ ಇನ್ನಿತರ ರಜೆಗಳ ಜೊತೆ ಸಂಯೋಜಿಸಲಾಗೋದಿಲ್ಲ. ಆದರೆ ಸಾರ್ವತ್ರಿಕ ರಜೆಯ ಜೊತೆ ಮತ್ತು ನಿರ್ಬಂಧಿತ ರಜೆಯ ಜೊತೆ ಸಂಯೋಜನೆ ಮಾಡ್ಕೋಬೋದು. ಸಾರ್ವತ್ರಿಕ ರಜೆ ಇತ್ತು ಅಂತಂದರೆ ಅದರ ಜೊತೆ ಇವುಗಳನ್ನು ಹಾಕಿಕೊಂಡು ಅವರು ತಮ್ಮ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಆಗ್ತಿತ್ತು ಅಂದರೆ ಹೋಗ್ಬೋದು. ಅಥವಾ ನಿರ್ಬಂಧಿತ ರಜೆಗಳು ಅಂತ ಇರ್ತಾವೆ ನೋಡ್ರಿ, ಅವುಗಳನ್ನು ಇವುಗಳ ಜೊತೆ ಸೇರಿಕೊಂಡು ತೆಗೆದುಕೋಬೋದು. ಆಮೇಲೆ ಇದನ್ನು ರಜೆ ಮಂಜೂರು ಮಾಡುವಂಥ ಪ್ರಾಧಿಕಾರ ಅಂತ ನಾನು ಹೇಳಿದೆ, ಆ ಪ್ರಾಧಿಕಾರ ಯಾವುದು ಅಂತಂದರೆ ಆ ಕಚೇರಿಯ ಮುಖ್ಯಾಧಿಕಾರಿ, ಅವರ ಒಂದು ಕಚೇರಿಯ ಮುಖ್ಯಾಧಿಕಾರಿ ಈ ರಜೆಯನ್ನು ಮಂಜೂರು ಮಾಡುವಂತಹ ಪ್ರಾಧಿಕಾರ ಅಂತ ನಾವು ಹೇಳ್ತೀವಿ. ಇವು ಎಲ್ಲವುಗಳು ಸಾಂದರ್ಭಿಕ ರಜೆಗಳಾದರೆ ಇನ್ನು ಗಳಿಕೆ ರಜೆಗಳು ಅಂತ ಬರ್ತವೆ. ಈ ಅರ್ನ್ ಲೀವ್ಸ್ ಅಂತ ಕರಿತೀವಿ ನಾವು, ಇ ಎಲ್ ಅಂತ ಇವು ಕರಿತೀವಿ. ಈ ಗಳಿಕೆ ರಜೆಗಳು ಎರಡು ರೀತಿಯಾಗಿರ್ತವೆ, ಬಿಡುವು ಇಲ್ಲದ ನೌಕರರಿಗೆ ಮತ್ತು ಬಿಡುವನ್ನು ತೆಗೆದುಕೊಳ್ಳುವಂತಹ ನೌಕರರಿಗೆ ಬೇರೆ ಬೇರೆಯಾಗಿರ್ತವೆ. ಅಂದರೆ ಬಿಡುವು ಇಲ್ಲದೆ ಅಂತಂದರೆ ಈ ಹಾಲಿಡೇಗಳು, ಆ್ಯನ್ಯುವಲ್ ಹಾಲಿಡೇ ಮತ್ತು ಸೆಮಿಸ್ಟರ್ ಮಿಡ್ ಟರ್ಮ್ ಹಾಲಿಡೇಗಳು ಇಲ್ಲದೇ ಇರುವಂತಹ ನೌಕರರಿಗೆ ಬೇರೆ ರೀತಿಯಾಗಿರುವಂತಹ ಅರ್ನ್ ಲೀವ್ಗಳು, ಮತ್ತು ಈ ಹಾಲಿಡೇಗಳನ್ನು ಹೊಂದಿರುವಂತಹ ಶಿಕ್ಷಕರುಗಳಿಗೆ ಅಥವಾ ನೌಕರರಿಗೆ ಬೇರೆ ರೀತಿಯಾಗಿರುವಂತಹ ಅರ್ನ್ ಲೀವ್ಗಳು ಇರ್ತವೆ. ಈಗ ಬಿಡುವು ಇಲ್ಲದ ನೌಕರರಿಗೆ ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ನೋಡೋದಾದರೆ, ಸರ್ಕಾರಿ ನೌಕರನು ಕರ್ತವ್ಯದ ಅವಧಿಯಲ್ಲಿ ಗಳಿಸಿದ ರಜೆ ಪ್ರತಿ ಕ್ಯಾಲೆಂಡರ್ ಅರ್ಧ ವರ್ಷದ ಪ್ರಾರಂಭದ ದಿನಾಂಕದಂದು ಪ್ರತಿ ಜನವರಿ 1 ಮತ್ತು ಜುಲೈ 1 ಮುಂಗಡ 15 ದಿನಗಳು ಲೆಕ್ಕಕ್ಕೆ ಜಮಾ. ಅಂದರೆ ಇದರ ಅರ್ಥ ಏನು ಅಂತಂದರೆ ಜನವರಿಯಿಂದ ಜೂನ್ವರೆಗೂ, ಜೂನ್ 30ರವರೆಗೂ 15, ಜೂನ್ 30ರಿಂದ ಡಿಸೆಂಬರ್ವರೆಗೂ 15. ಅಂದರೆ ಒಟ್ಟು ಒಂದು ವರ್ಷದಲ್ಲಿ 30 ಗಳಿಕೆ ರಜೆಗಳು ಇರ್ತವೆ. ಇದು ಹೆಸರೇ ಸೂಚಿಸುವಂತೆ ಗಳಿಕೆ ರಜೆ, ಇವುಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಅದನ್ನು ಅವರ ಸ್ಯಾಲ್ರಿಯಲ್ಲಿ ಗಳಿಕೆಯಾಗಿ ಅವುಗಳನ್ನು ಮುಂಗಡವಾಗಿ ಸೇರಿಸಲಿಕ್ಕೆ ಸಾಧ್ಯ ಇರುವಂತಹ ರಜೆಗಳು, ಇವುಗಳನ್ನು ನಾವು ಗಳಿಕೆ ರಜೆಗಳು ಅಂತ ಕರಿತೀವಿ. ಇನ್ನು ಬಿಡುವು ಇರುವಂತಹ ಇಲಾಖೆ ನೌಕರರಿಗೆ ಬೇರೆ ರೀತಿಯಾಗಿರುವಂತಹ ಗಳಿಕೆ ರಜೆಗಳಿರ್ತವೆ. ಪ್ರತಿ ಅರ್ಧ ವರ್ಷದ ಪ್ರಾರಂಭದಲ್ಲಿ ಮುಂಗಡ 5 ದಿನಗಳು ಲೆಕ್ಕಕ್ಕೆ ಜಮಾ. ಅಂದರೆ ಪ್ರತಿ ಅರ್ಧ ವರ್ಷಕ್ಕೆ 5 ಅಂತಂದರೆ ಒಂದು ವರ್ಷಕ್ಕೆ 10 ಆಗ್ತವೆ, ಅಂದರೆ 3 ವರ್ಷಕ್ಕೆ 1 ತಿಂಗಳಿನಂತೆ ಇವು ಹೆಚ್ಚಿಗೆ ಗಳಿಕೆ ರಜೆಗಳು ಇರ್ತವೆ. ಅಂದರೆ ಇವುಗಳನ್ನು ಗಳಿಕೆಯ ಮೂಲಕವಾಗಿಯೂ ಕೂಡ ಆ ಒಂದು 3 ವರ್ಷದ ಆದಮೇಲೆ 1 ವರ್ಷದ 1 ತಿಂಗಳಿನ ಸ್ಯಾಲ್ರಿಯನ್ನು ಹೆಚ್ಚಿಗೆ ತೆಗೆದುಕೊಳ್ಳಲಿಕ್ಕೆ ಅನುಕೂಲವಾಗುವಂಥವು. ಆದರೆ ಇವುಗಳನ್ನು ಗಳಿಕೆನೂ ಮಾಡ್ಕೋಬಹುದು ಅಥವಾ ಇವುಗಳನ್ನು ಬಳಕೆನೂ ಮಾಡ್ಕೋಬಹುದು. ಆಮೇಲೆ ಇವು
ಲೆಕ್ಕದಲ್ಲಿ ಹೊಂದಿರಬಹುದಾದಂತಹ ಗರಿಷ್ಠ ಮಿತಿ ಅಂದರೆ ಎಷ್ಟನ್ನು ಇವು ಗಳಿಸ್ಕೋಬೋದು ನಾವು ಅಂತಂದರೆ 240 ಪ್ಲಸ್ 5 ದಿನಗಳನ್ನು ನಾವು ಬಳಕೆ ಮಾಡ್ಕೋಬೋದು. ಇದಕ್ಕೆ ಅಧ್ಯರ್ಪಣೆ ಮತ್ತು ನಗದೀಕರಣ ಸೌಲಭ್ಯ ಇರ್ತದೆ, ಅಂದರೆ ನಗದಿನ ರೂಪದಲ್ಲಿ ಅಥವಾ ಅಧ್ಯರ್ಪಣೆಯ ರೂಪದಲ್ಲಿ ಇವುಗಳನ್ನು ಒದಗಿಸಿ ಕೊಡಲಾಗ್ತದೆ. ಈ ರಜೆ ಸಂಬಳವನ್ನು ನಗದೀಕರಣ ಯಾವ ರೀತಿಯಾಗಿ ಮಾಡಲಾಗ್ತದೆ ಅಂತಂದರೆ, ಸರ್ಕಾರಿ ನೌಕರ ಪ್ರತಿ 2 ಕ್ಯಾಲೆಂಡರ್ ವರ್ಷಗಳ ಬ್ಯಾಂಕ್ ಅವಧಿಯಲ್ಲಿ ಒಮ್ಮೆ ಗರಿಷ್ಠ 30 ದಿನಗಳ ಗಳಿಕೆ ರಜೆಯನ್ನು ಅಧ್ಯರ್ಪಿಸಲು ಅಭಿಮತ ನೀಡಿ ರಜೆ ಸಂಬಳ ನಗದೀಕರಣ ಸೌಲಭ್ಯವನ್ನು ಪಡ್ಕೋಬಹುದು. ಇಲ್ಲಿ ಮೂಲ ವೇತನ ಪ್ಲಸ್ ಹುದ್ದೆಗೆ ಮಂಜೂರಾದ ವಿಶೇಷ ವೇತನ, DA, HRA, CCA ಇವೆಲ್ಲವುಗಳ ಜೊತೆ ಅಧ್ಯರ್ಪಿಸಿದಂತಹ ಗಳಿಕೆ ರಜೆಯನ್ನು ಕೂಡ ಗರಿಷ್ಠ 30 ದಿನಗಳ ವರೆಗೆ ಇವುಗಳನ್ನು ತೆಗೆದುಕೊಳ್ಬೋದು. ಅಥವಾ ನಿವೃತ್ತಿ ಪೂರ್ವದಲ್ಲಿ ಈ ಮಧ್ಯದಲ್ಲಿ ಯಾವಾಗಲೂ ಕೂಡ ಈ ಗಳಿಕೆ ರಜೆಗಳ ಹಣವನ್ನು ತೆಗೆದುಕೊಳ್ಳದೆ ನಿವೃತ್ತಿ ಪೂರ್ವದಲ್ಲಿ ಅಂದರೆ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಈ ಗಳಿಕೆ ರಜೆಯನ್ನು ತೆಗೆದುಕೊಳ್ಳೋದಾದರೆ ಅಲ್ಲಿ 240 ದಿನಗಳಿಗೆ ಒಳಪಟ್ಟು ರಜೆ ಸಂಬಳವನ್ನು ಮಂಜೂರು ಮಾಡಬೇಕು. ಅಂದರೆ ಟೋಟಲಾಗಿ 240 ದಿನಗಳ ಅವರು ಎಷ್ಟು ವರ್ಷ ಆದರೂ ಸರ್ವಿಸ್ ಮಾಡಿರಲಿ, ಎಷ್ಟಾದರೂ ಗಳಿಕೆ ರಜೆಗಳನ್ನು ಉಳಿಸ್ಕೊಂಡಿರಲಿ, ಅವರಿಗೆ ಹೈಯೆಸ್ಟಾಗಿ ಎಷ್ಟು ಕೊಡೋದು ಅಂತಂದರೆ 240 ಗಳಿಕೆ ರಜೆಗಳನ್ನು ಕೊಡಲಾಗ್ತಾ ಇದೆ. ಇನ್ನು ಅರ್ಧ ವೇತನ ರಜೆಗಳು. ಈ ಅರ್ಧ ವೇತನ ರಜೆ ಪ್ರತಿ ಕ್ಯಾಲೆಂಡರ್ ಅರ್ಧ ವರ್ಷದ ಪ್ರಾರಂಭದಲ್ಲಿ 10 ದಿನಗಳ ಈ ಒಂದು ಅರ್ಧ ವೇತನ ರಜೆಗಳು ಲೆಕ್ಕಕ್ಕೆ ಜಮಾ ಆಗ್ತವೆ. ಅಂದರೆ ಜನವರಿ ಮತ್ತು ಜುಲೈ 1 10 ಅರ್ಧ ವೇತನ ರಜೆಗಳು ಜಮಾ ಆಗ್ತವೆ. ಈ ಅರ್ಧ ವೇತನ ರಜೆಗಳನ್ನು ಅರ್ಧ ವೇತನ ರಜೆ ಅಂತಂದರೆ ಅರ್ಧ ದಿನದಲ್ಲಿ ಅಂದರೆ ಅರ್ಧ ದಿನ ಹಾಜರಾಗಿ ಕರ್ತವ್ಯಕ್ಕೆ ಹಾಜರಾಗಿ ಇನ್ನರ್ಧ ದಿನ ರಜೆಯನ್ನು ಹಾಕುವಂಥದ್ದು. ಆವಾಗ ಅವರಿಗೆ ಅರ್ಧ ವೇತನವನ್ನು ಮಾತ್ರ ಒದಗಿಸಿಕೊಟ್ಟು ಆ ದಿನದ ಅರ್ಧ ವೇತನವನ್ನು ಕಟ್ ಮಾಡಲಾಗ್ತದೆ. ಇದು ಇದಕ್ಕೆ ಗರಿಷ್ಠ ಮಿತಿ ಅಂತ ಇರೋದಿಲ್ಲ, ಅಂದರೆ ಇದನ್ನು ಮುಂದಿನ ವರ್ಷದಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗ್ತದೆ. ಇದು ಒಂಥರ ಉಳಿಗೆ ರಜೆ ಇದ್ದ ಹಾಗೇ. ಅದಾದಮೇಲೆ ಪರಿವರ್ತಿತ ರಜೆ. ಪರಿವರ್ತಿತ ರಜೆ ಅಂತಂದರೆ ಈ ಅರ್ಧ ವೇತನ ರಜೆಯನ್ನು ಪೂರ್ಣ ವೇತನ ಭತ್ತೆಗೆ ಪರಿವರ್ತನೆ ಮಾಡಿಕೊಳ್ಳೋದು. ಅಂದರೆ ಪರಿವರ್ತಿಸಿದ ರಜೆ 2 ಅಂದರೆ ಈಗ 2 ಅರ್ಧ ವೇತನ ರಜೆಗಳನ್ನು ತೆಗೆದುಕೊಂಡಿದ್ದ ಅಂತಂದರೆ ಅದನ್ನು 1 ಪೂರ್ಣ ವೇತನ ರಜೆ ಅಂಥೇಳಿ ಅದನ್ನೇನು ಮಾಡ್ಬೋದು ಅಂತಂದರೆ ಪರಿವರ್ತನೆಯನ್ನು ಮಾಡ್ಕೋಬೋದು. ಆಮೇಲೆ ಪರಿವರ್ತಿತ ರಜೆ ನಂತರ ಸೇವೆಗೆ ಹಾಜರಾಗಿರಲಿಲ್ಲ ಅಂದರೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಪೂರ್ಣ ಅವಧಿ ಅರ್ಧ ವೇತನ ರಜೆ ಅಂತಂದ ಪರಿಗಣನೆ ಮಾಡಿ ಹೆಚ್ಚಿನ ವೇತನ ಸರ್ಕಾರಕ್ಕೆ ಮರುಪಾವತಿಯನ್ನು ಮಾಡಬೇಕಾಗ್ತದೆ. ಹೀಗೆ ರಜೆಯ ಅವಧಿಯಲ್ಲಿ ನೌಕರನು ಮರಣ ಹೊಂದಿದರೆ ಅಥವಾ ಅನಾರೋಗ್ಯ ಕಾರಣವಾಗಿ ನಿವೃತ್ತಿ ಹೊಂದಿದರೆ ಅಂತಹ ವೇತನವನ್ನು ಕಟಾಯಿಸುವುದರಿಂದ ವಿನಾಯಿತಿಯನ್ನು ಕೂಡ ಒದಗಿಸಿ ಕೊಡಲಾಗ್ತದೆ. ಈ ರೀತಿಯಾಗಿ ರಜೆಗಳನ್ನು ನೀಡಲಾಗ್ತದೆ. ಇನ್ನು ಅಸಾಧಾರಣ ರಜೆ ಅಂತ ಕೊಡಲಾಗ್ತದೆ. ಅಸಾಧಾರಣ ರಜೆ ಅಂತಂದರೆ ವಿಶೇಷ ಸಂದರ್ಭದಲ್ಲಿ ನೌಕರನ ಹಕ್ಕಿನಲ್ಲಿ ಯಾವುದೇ ರಜೆ ಇರಲಿಲ್ಲ ಅಂದರೆ ಅಥವಾ ಅವನಿಗೆ ತೆಗೆದುಕೊಳ್ಳೋದಕ್ಕೆ ಯಾವುದೇ ರಜೆಗಳು ಉಳಿದಿದ್ದಿಲ್ಲ, ಎಲ್ಲ ಮುಗಿದೋಗ್ಬಿಟ್ಟಿದ್ವು ಅಂತಂದರೆ ಅಂತಹ ಸಂದರ್ಭದಲ್ಲಿ ನೌಕರನ ಕೋರಿಕೆಯ ಮೇರೆಗೆ ಅವಶ್ಯಕತೆ ಇದ್ದರೆ ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ರಜೆಯನ್ನು ನೀಡ್ಬೋದು. ಉದಾಹರಣೆಗಾಗಿ ದೀರ್ಘಕಾಲಿಕವಾಗಿ ಆರಾಮ್ ತಪ್ಪಿತು ಅಂತಂದರೆ ಅಥವಾ ಯಾವುದೇ ಮನೆಯಲ್ಲಿ ಅಷ್ಟು ವಿಶೇಷವಾಗಿರುವಂತಹ ರಜೆಯನ್ನು ಪಡೆದುಕೊಳ್ಳುವಂತಹ ತೊಂದರೆಗಳು ಇದ್ವು ಅಂತಂದರೆ ಅಂತಹ ಸಂದರ್ಭದಲ್ಲಿ ಈ ಒಂದು ರಜೆಗಳನ್ನು ಕೊಡಲಾಗ್ತದೆ. ಈ ರಜೆಗಳ ಸಂದರ್ಭದಲ್ಲಿ ವೇತನ ಇರೋದಿಲ್ಲ, ಭತ್ತೆ ಕೂಡ ಇರೋದಿಲ್ಲ. ಆಮೇಲೆ ಕೋರಿಕೆ ಮೇರೆಗೆ ಗರಿಷ್ಠ 3 ದೀರ್ಘಕಾಲದ ಕಾಯಿಲೆಯ ಕಾರಣ ಗರಿಷ್ಠ 180 ದಿನಗಳಿಂದ 1.5 ಸೇವಾವಧಿಯಲ್ಲಿ ಗರಿಷ್ಠ 5 ಒಟ್ಟಾರೆಯಾಗಿ ಇಲ್ಲಿ ಏನು ಅಂತಂದರೆ ಕೋರಿಕೆ ಮೇರೆಗೆ 3 ಹೈಯೆಸ್ಟಾಗಿ 3 ಇದನ್ನು ಕೊಡಲಾಗ್ತದೆ. ಆಮೇಲೆ ದೀರ್ಘ ಕಾಯಿಲೆಯ ಕಾರಣ ಇತ್ತು ಅಂತಂದರೆ ಹೈಯೆಸ್ಟ್ ಅಂದರೆ 180 ದಿನಗಳಿಂದ 1.5 ಇದನ್ನು ಒದಗಿಸಿಕೊಡಲಾಗ್ತದೆ. ಟೋಟಲ್ಲಾಗಿ ಇದನ್ನು ಇಡೀ ಅವರ ಒಂದು ಸೇವಾ ಅವಧಿಯಲ್ಲಿ ಎಷ್ಟು ಬಾರಿ ತೆಗೆದುಕೊಂಡರೂ ಕೂಡ ಹೈಯೆಸ್ಟಾಗಿ 5 ಈ ಒಂದು ಅಸಾಧಾರಣ ರಜೆಯನ್ನು ತೆಗೆದುಕೊಳ್ಬೋದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರುವಂತಹ ವೇತನ ಮತ್ತು ಭತ್ತೆ ಇರುವುದಿಲ್ಲ. ಇನ್ನು ಪರೀಕ್ಷಾ ರಜೆ.
ಈ ಕೆಲವೊಂದು ಸಂದರ್ಭದಲ್ಲಿ ಹುದ್ದೆಯನ್ನು ಅಂದರೆ ನೌಕರಿಯನ್ನು ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಕಟ್ಟಿರ್ತಾರೆ, ಬೇರೆ ಉನ್ನತ ಶಿಕ್ಷಣವನ್ನು ಉನ್ನತ ನೌಕರಿಗೋಸ್ಕರ ಆಗಿ ಆಗಲಿ ಅಥವಾ ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಆದರೂ ಆಗಲಿ ಅವರು ಪರೀಕ್ಷೆಗಳನ್ನು ಕಟ್ಟಿದ್ರು ಅಂತಂದರೆ ಅವರಿಗೆ ಪರೀಕ್ಷಾ ರಜೆಯನ್ನು ಕೂಡ ಒದಗಿಸಿಕೊಡಲಾಗ್ತದೆ. ಅಂದರೆ ಹುದ್ದೆಗೆ ನಿಗದಿತ ಇಲಾಖಾ ಪರೀಕ್ಷೆಗಳ ಹಾಜರಾತಿಗಾಗಿ ಪರೀಕ್ಷಾ ರಜೆಯನ್ನು ನೀಡಬಹುದು. ಇಲ್ಲಿ ಎರಡು ಪ್ರಯತ್ನಗಳಿಗೆ ಅಂದರೆ ಪರೀಕ್ಷೆಯನ್ನು ಎರಡು ಸಲ, ಒಂದು ಸಲ ಫೇಲ್ ಆದ್ರೂ ಮತ್ತೆ ಇನ್ನೊಂದು ಸಲ ಆ ಪರೀಕ್ಷೆಗೆ ರಜೆಯನ್ನು ಒದಗಿಸಿಕೊಡಲಾಗ್ತದೆ, ಮೂರನೇ ಸಲ ಕೊಡಲಾಗುವುದಿಲ್ಲ. ಪರೀಕ್ಷೆಗೆ ಹಾಜರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಒದಗಿಸಬೇಕು, ಹಾಲ್ ಟಿಕೆಟನ್ನು ಮತ್ತು ಹಾಜರಾಗಿದ್ದರ ಬಗ್ಗೆ ಪ್ರಮಾಣ ಪತ್ರವನ್ನು ಅಲ್ಲಿ ಒದಗಿಸಿಕೊಡಬೇಕು. ಆಮೇಲೆ ಸೇವಾ ವಹಿಯಲ್ಲಿ ರಜೆ ಮಂಜೂರಾಗಿ ವಿವರವನ್ನು ದಾಖಲಿಸಬೇಕು, ಅಂದರೆ ಮುಂಚಿತವಾಗಿ ರಜೆಯನ್ನು ರಜೆ ಮಂಜೂರು ಮಾಡಿಕೊಂಡು ಸೇವಾ ಒಂದು ವಹಿಯಲ್ಲಿ ಆ ಮಂಜೂರಾತಿಯ ಬಗ್ಗೆ ದಾಖಲೆಯನ್ನು ಮಾಡಿ ಆಮೇಲೆ ರಜೆಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಹೆರಿಗೆ ರಜೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜೀವಂತ ಮಕ್ಕಳಿದ್ದರೆ ಮಕ್ಕಳಿಗೆ ಈ ಸೌಲಭ್ಯ ದೊರೆಯುವುದಿಲ್ಲ. ಅಂದರೆ ಈ ಹೆರಿಗೆ ರಜೆ ಸಿಗ್ತದೆ, ಎರಡು ಮಕ್ಕಳಿಗೆ ಸಿಗ್ತದೆ, ಎರಡಕ್ಕಿಂತ ಹೆಚ್ಚಿಗೆ ಸಿಗುವುದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಮಗು ಬದುಕಿರಲಿಲ್ಲ ಅಂತಂದರೆ, ಅಂದರೆ ಎರಡು ಜೀವಂತ ಮಕ್ಕಳಿರಬೇಕು, ಮೂರನೇ ಮಗುವಿಗೂ ಸಿಗ್ತದೆ, ಆದರೆ ಒಂದು ಎರಡನೇ ಮಕ್ಕಳಲ್ಲಿ ಯಾವುದೇ ಮಗು ಜೀವಂತ ಇರಲಿಲ್ಲ ಅಂತಂದರೆ ಮೂರನೇ ಮಗುವಿಗೂ ಕೂಡ ಈ ಹೆರಿಗೆ ರಜೆಯನ್ನು ತೆಗೆದುಕೊಳ್ಬೋದು. ಇದರ ಅವಧಿ ಗರಿಷ್ಠ 135 ದಿವಸಗಳು. ಆಮೇಲೆ ಇದು 135 ದಿನಗಳ ಅವಿರತವಾಗಿ ಇದನ್ನು ಉಪಯೋಗ ಮಾಡ್ಕೋಬೇಕು, ಅಂದರೆ ಕಂಟಿನ್ಯೂಸ್ ಆಗಿ ಇದನ್ನು ತೆಗೆದುಕೊಳ್ಬೇಕು, ಮಧ್ಯದಲ್ಲಿ ಯಾವಾಗ ಇಲ್ಲ. ಆಮೇಲೆ ಇತರೆ ಹಕ್ಕಿನ ರಜೆಯೊಂದಿಗೆ ವೈದ್ಯಕೀಯ ಕಾರಣದ ಮೇಲೆ ಸಂಯೋಜಿಸಿ ಇದನ್ನು ಬಳಕೆ ಮಾಡ್ಕೋಬೋದು. ಇದ್ರ ಜೊತೆ ನಾವು ಹಕ್ಕಿನ ರಜೆಯನ್ನು ಕೂಡ ತೆಗೆದುಕೋಬಹುದು, ಅಥವಾ ಇದ್ರ ಜೊತೆ ELಗಳನ್ನು ಕೂಡ ಹಾಕ್ಕೋಬೋದು. ಅವುಗಳ ಜೊತೆ ಇವುಗಳನ್ನು ಸೇರಿಸಿ ಸಾರ್ವಜನಿಕ ರಜೆಯನ್ನೂ ಸೇರಿಸಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ತೆಗೆದುಕೊಳ್ಬೋದು. ಆಮೇಲೆ ಗರ್ಭಪಾತ ಆಯಿತು ಅಕಸ್ಮಾತ್ ಆಗಿ ಅಂತಂದರೆ, ಗರ್ಭಪಾತ ಆಗಿರುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಒದಗಿಸಿದರೆ 6 ವಾರಗಳ ಗರಿಷ್ಠ ರಜೆಯನ್ನು ಒದಗಿಸಿ ಕೊಡಲಾಗ್ತಾ ಇದೆ. ಈ ಎಲ್ಲ ರಜೆಗಳ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಭತ್ತೆ ಮತ್ತು ವೇತನವನ್ನು ಒದಗಿಸಿಕೊಡಲಾಗ್ತದೆ. ಆಮೇಲೆ ಪಿತೃತ್ವ ರಜೆ ಅಂದರೆ ಹೆಂಡತಿಯ ಹೆರಿಗೆಯ ಸಂದರ್ಭದಲ್ಲಿ, ಅಂದರೆ ಸರ್ಕಾರಿ ನೌಕರನ ಪತ್ನಿಯ ಹೆರಿಗೆ ನಡೆದಿತ್ತು ಅಂತಂದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ನೆರವು ನೀಡಲು ಅಂಥೇಳಿ ಗರಿಷ್ಠ 15 ದಿನಗಳ ಪೆಟರ್ನಿಟಿ ಲೀವ್ ಅಂತ ಕರಿತೀವಿ, ಪಿತೃತ್ವ ರಜೆಯನ್ನು ಒದಗಿಸಿ ಕೊಡಲಾಗ್ತಾ ಇದೆ. ಇದು ಎರಡು ಅಥವಾ ಹೆಚ್ಚು ಜೀವಂತ ಮಕ್ಕಳಿದ್ದರೆ ಈ ಸೌಲಭ್ಯ ದೊರೆಯುವುದಿಲ್ಲ. ಇದು ಕೂಡ ಸೇಮ್ ಮೆಟರ್ನಿಟಿ ಲೀವ್ ಇದ್ದ ಹಾಗೇ. ಆಮೇಲೆ ವಿಶೇಷ ದುರ್ಬಲತೆ ರಜೆ ಅಂದರೆ ನೌಕರನಿಗೆ ಕರ್ತವ್ಯದ ಸಂದರ್ಭದಲ್ಲಿ, ಅಂದರೆ ಕರ್ತವ್ಯ ನಿರ್ವಹಿಸುವಂಥ ಅವಧಿಯಲ್ಲಿ ಯಾವುದಾದ್ರೂ ದೈಹಿಕ ವಿಕಲತೆ ಉಂಟಾಯಿತು ಅಂದರೆ, ಅಥವಾ ಮಾನಸಿಕ ಅಸ್ವಸ್ಥತೆ ಆಯಿತು ಅಂತಂದರೆ, ಆ ಘಟನಾ ವರದಿ ಮತ್ತು ವೈದ್ಯಕೀಯ ಮಂಡಳಿ ನೀಡುವಂತಹ ಪ್ರಮಾಣ ಪತ್ರವನ್ನು ಆಧರಿಸಿ ಅವರಿಗೆ ವಿಶೇಷ ದುರ್ಬಲತೆಯ ರಜೆಯನ್ನು ಒದಗಿಸಿಕೊಳ್ಳಲಾಗ್ತದೆ. ಇದು ಗರಿಷ್ಠ 24 ತಿಂಗಳ ಅವಧಿ, ಅಂದರೆ ಹೈಯೆಸ್ಟ್ ಆಗಿ 2 ವರ್ಷಗಳವರೆಗೆ ಇದನ್ನು ಒದಗಿಸಿಕೊಡ್ಬೋದು. ಮೊದಲು 4 ತಿಂಗಳ ರಜೆಯ ಅವಧಿಯಲ್ಲಿ ಪೂರ್ಣ ವೇತನ ಮತ್ತು ಭತ್ತೆಯನ್ನು ಕೊಡಲಾಗ್ತದೆ. ಅಂದರೆ 2 ವರ್ಷದವರೆಗೆ ಅವರಿಗೆ ವಿಶೇಷ ದುರ್ಬಲತೆ ರಜೆಯನ್ನು ಕೊಟ್ಟರೂ ಕೂಡ ಆ ವರ್ಷದಲ್ಲಿ ಪ್ರಥಮವಾಗಿ 4 ತಿಂಗಳವರೆಗೆ ಪೂರ್ಣ ವೇತನ ಮತ್ತು ಭತ್ತೆ ರಜೆಯನ್ನು ಕೊಡಲಾಗ್ತದೆ. ಆಮೇಲೆ 4 ತಿಂಗಳ ನಂತರದ ಅವಧಿಗೆ ಅರ್ಧ ವೇತನ ರಜೆಯನ್ನು ಅವರಿಗೆ ಕೊಡಲಾಗ್ತದೆ. ಅರ್ಧ ವೇತನ ರಜೆ ಅಂದರೆ ಅರ್ಧ ವೇತನ ಮತ್ತು ಭತ್ತೆಯನ್ನು ಒದಗಿಸಿ ಕೊಡಲಾಗ್ತಾ ಇದೆ. ಆಮೇಲೆ ಇದರ ಮಂಜೂರಾತಿ ಪ್ರಾಧಿಕಾರ ಯಾವುದು ಅಂತಂದರೆ ಸರ್ಕಾರನೇ, ಇದಕ್ಕೆ ಸರ್ಕಾರನೇ ನಿರ್ಧಾರ ಮಾಡ್ತದೆ. ಇವರು ನಿಜವಾಗಿಯೂ ಎಷ್ಟು ವಿಶೇಷ ದುರ್ಬಲತೆಯನ್ನು ರಜೆಯನ್ನು ಪಡೆದುಕೊಳ್ಳುವಷ್ಟು ದುರ್ಬಲರ ಹೌದಾ ಅಲ್ಲ ಅನ್ನೋದನ್ನು ಅದು ನಿರ್ಧಾರ ಮಾಡ್ತದೆ. ಇಷ್ಟು ಈ ಎಲ್ಲ ರೀತಿಯಾಗಿರುವಂತಹ ರಜೆಗಳ ಪ್ರಕಾರಗಳು. ಇನ್ನು ಯಾವ್ಯಾವ ರಜೆಗಳನ್ನು ಎಷ್ಟೆಷ್ಟು ದಿನಗಳವರೆಗೆ ಪಡೆದುಕೊಳ್ಬೋದು ಮತ್ತು ಈ ರಜೆಗಳನ್ನು ನೀಡುವಂತಹ ಸಕ್ಷಮ ಪ್ರಾಧಿಕಾರಗಳು ಯಾವುವು, ಯಾವ ರಜೆಯನ್ನು ಯಾವ ಪ್ರಾಧಿಕಾರಗಳು ಅಂಗೀಕಾರ ಮಾಡ್ತವೆ, ಇವೆಲ್ಲವುಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು. ಸರಿಯಾಗಿ ಓದ್ಕೊಡ್ರಿ, ಸರಿಯಾಗಿ ನೋಡಿಕೊಡ್ರಿ, ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಇದನ್ನು ಸರಿಯಾಗಿ ಓದಿಕೊಂಡು ಎಕ್ಸಾಮಲ್ಲಿ ಪಾಯಿಂಟ್ ಮಾಡಿ ನೀಟಾಗಿ ಅರ್ಥ ಮಾಡಿಕೊಂಡು ಬರೆದ್ರೆ ಉತ್ತಮವಾಗಿರುವಂತಹ ಅಂಕಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಶಯ ಇಲ್ಲ. ಧನ್ಯವಾದಗಳು.